वेलकम बैक। केएसआरटीसी बस संचार के हसिरु निशाने तोरिसुवंत साध्यते इदे संचार के हागागि राज्यद्यंत बस संचार के सिद्धतेगळु नडेयुत्ता इदे। एल्ला तयारियन्न निगम माडिकोळ्ळुत्ता इदे। आया डिपोदल्लि सिब्बंदिगळिगू ईग हेळिबिट्टिद्दारे बरबेकु कर्तव्यक्के हाजरागबेकु बरोकु मुंचे हेल्थ सर्टिफिकेट कड्डायवागि नीवु तगोंडु बरबेकु अंत। ईग राज्यद्यंत ओंदु निशाने सिगोदक्कोस्करने कायता इद्दारे। सरकार यावाग आदेश कोडुत्ते तत्क्षणक्के अदर संचारवन्न आरंभ माडोदु अंत। राज्य सरकार केंद्र सरकार ऐन मार्गसूची प्रकटगोळिसुत्ते अधिकृतवागि अदक्कोस्कर वेट माड्तारे। बट इवत्त केएसआरटीसी बस संचारक्के एनेल्ल तयारिगळु बेकु निगम अदन्नेल्ल माड्कोंडु रेडियागि कायता इदे। गवनसति यस ओके नीवु संचारवन्न स्टार्ट माडबहुदु अंत हेळ्ता इद्दंते। अदु ग्रीन सिग्नल कोड्ता इद्दंते। सो संचार स्टार्ट आगुत्ते। मत्ते बस स्टैंड गळल्लू अष्टे नावु नोड्ता इद्दीवल्ल सोशियल डिस्टेंस मेंटेन माडोकोस्कर अल्लि मार्क गळन्नु हाकिद्दारे। यार यार याव मार्गदल्लि होगबेकु आरो मार्क गळेल्ल हाकिद्दारे। ओट्नल्लि अल्लू कूड अंद्रे पब्लिक ट्रांसपोर्टेशन साक समस्या आगते। मत बेरे बेरे ऊर् प्रयाण बंदर बस स्टैंड फॉर एग्जांपल मेजेस्टिक अंत ना तक दिन के सवरार संख्यली जन ओडाड़े अरे कसती बस बिड़ती तक सरकार ग्रीन सिग्नल को अफकोर्स साकु जन ऊर्गे साकप अंत बंद सद्य के यहाँ प्रिपरेशन आगे नेर संपर्क जॉयन आगे नम रिपोर्टर मुनिराजु महितिया को मुनिराजु दृश्य दी ना सोशल डिस्टेंस हे मेंटेन के मार्क हाकारे अंत ना नोड़ता इन बस वागू अस्े सोशल डिस्टेंस मेंटेन हिंदे तुम्सको हाला हे अल फिलअप सो सिद्धते यहाँ नड़दे अ ಶರ್ಬಿತಾ ನಾಳೆಯಿಂದ ನಾಲ್ಕನೇ ಹಂತದ ಲಾಕ್ ಡೌನ್ ಇರುತ್ತೆ ಮತ್ತೆ ಅದರಲ್ಲಿ ಕೆಲವು ಶರತ್ತುಗಳೊಂದಿಗೆ ಬಸ್ ಸಂಚಾರಕ್ಕೂ ಸಹ ಒಂದು ಅನುಕೂಲ ಮಾಡ್ಕೊಳ್ಳುವಂತ ಸರ್ವಾಗಿ ಸಾರ್ವಜನಿಕ ಸಾರಿಗೆ ಸಹ ಒಂದು ನಾಳೆಯಿಂದ ರಸ್ತೆಗೆ ಇಳಿಯುತ್ತೆ ಅದಕ್ಕೋಸ್ಕರ ಬೆಂಗಳೂರಿನ ಒಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಏನಿದೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಅಧಿಕಾರಿಗಳು ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಮತ್ತೆ ವ್ಯವಸ್ಥೆಗಳು ಬೇಕು ಅದನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂತದ್ದು ಸರ್ಕಾರದ ಒಂದು ಅಧಿಕೃತ ಆದೇಶ ಬಂದ ಬಳಿಕ ನಾಳೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳನ್ನ ರಸ್ತೆಗೆ ಇಳಿಸೋದಿಕ್ಕೆ ಏನು ತಯಾರಿಗಳು ಬೇಕು ಅದನ್ನ ಪೂರ್ವವಾಗಿ ಇವತ್ತೇ ಎಲ್ಲವನ್ನೂ ಸಹ ಮಾಡ್ಕೊಂಡಿದ್ದಾರೆ ನಾವೇನೀಗ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನೋಡ್ತಾ ಇದೀವಿ ಇದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನ ಈ ಒಂದು ಬಸ್ ನಿಲ್ದಾಣದಿಂದ ರಾಜ್ಯದ ಮೂಲೆ ಮೂಲೆಗೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರಯಾಣ ಮಾಡ್ತಾರೆ ಅದಕ್ಕೋಸ್ಕರ ಈಗ ಎಲ್ಲ ಹೆಚ್ಚಿನ ಒಂದು ಸುರಕ್ಷತೆ ಮತ್ತೆ ಪ್ರಯಾಣಿಕರ ಅನುಕೂಲಕ್ಕೆ ಮತ್ತೆ ಅವರ ಸೇಫ್ಟಿ ದೃಷ್ಟಿಯಿಂದಾಗಿ ಸಾಮಾಜಿಕ ಅಂತರಕ್ಕೆ ಹೆಚ್ಚಿನ ಒತ್ತನ್ನು ಇಲ್ಲಿ ಕೊಟ್ಟಿರುವುದು ನಾವು ನೋಡಬಹುದು ಏನು ಟಿಕೆಟ್ ಪಡೆಕೊಂಡ ಬಳಿಕ ಪ್ರತಿಯೊಬ್ಬರು ಸಾಮಾಜಿಕ ಅಂತರದಲ್ಲೇ ಬಂದು ಟಿಕೆಟ್ ಅನ್ನು ಪಡೆಕೊಳ್ಳಬೇಕು ನಂತರ ಇಲ್ಲಿಂದ ನೇರವಾಗಿ ಬಸ್ ಸ್ಟಾಪ್ ತನಕ ಹೋಗುವ ತನಕ ಸಹ ಎಲ್ಲರೂ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಬೇಕು ಅನ್ನೋ ರೀತಿ ಎಲ್ಲವೂ ಸಹ ಮಾರ್ಕಿಂಗ್ ಮಾಡಿದರೆ ಒಂದು ಟಿಕ್ಕರ್ ಮತ್ತೆ ಪೇಂಟ್ ಇಂದಲೂ ಸಹ ವೈಟ್ ಪೇಂಟ್ ಇಂದ ಮಾರ್ಕಿಂಗ್ ಮಾಡಿ ಮತ್ತೆ ಆರೋ ಮಾರ್ಕ್ಗಳನ್ನು ಸಹ ಹಾಕಿದರೆ ಯಾರು ಸಹ ಒಂದು ದಾರಿ ತಪ್ಪಬಾರದು ಮತ್ತೆ ಡಿಸ್ಟೆನ್ಸ್ ಮೇಂಟೇನ್ ಮಾಡಬೇಕು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂತದ್ದು ಕೆಎಸ್ಆರ್ಟಿಸಿ ಇಲಾಖೆ ಅದಕ್ಕೋಸ್ಕರ ನಾಳೆ ಏನು ಅಧಿಕೃತವಾಗಿ ಒಂದು ವೇಳೆ ಸರ್ಕಾರ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೆ ಅದಲ್ಲಿ ನಾಳೆಯಿಂದಲೇ ಸಹ ರಸ್ತೆಗೆ ಕೆಎಸ್ಆರ್ಟಿಸಿ ಬಸ್ಗಳು ಇಳಿಯೋದಕ್ಕೆ ಎಲ್ಲಿ ಏನೆಲ್ಲ ಒಂದು ಸಿದ್ಧತೆಗಳು ಬೇಕು ಅದನ್ನು ಅಧಿಕಾರಿಗಳು ಈಗಾಗಲೇ ಕೈಗೊಂಡಿರುತ್ತದ್ದು ನಾವೀಗ ಏನು ನೋಡ್ತಾ ಇದೀವಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಈ ಒಂದು ಬಸ್ ನಿಲ್ದಾಣದಲ್ಲಿ ಮಾರ್ಕ್ ಮಾಡುತ್ತಿರುವುದು ಸಹ ನೋಡಬಹುದು ಏನು ರೌಂಡ್ ಆಗಿ ಒಂದು ಸ್ಟಿಕ್ಕರ್ ಅನ್ನು ಕಟ್ ಮಾಡಿದರೆ ನಂತರ ಒಳಭಾಗದಲ್ಲಿ ಒಂದು ವೈಟ್ ಪೇಂಟ್ ಅನ್ನು ಹಾಕಿ ಅದನ್ನ ಮಾರ್ಕ್ ಮಾಡುತ್ತಿರುವುದು ಸಹ ನೋಡಬಹುದು ಯಾವ ರೀತಿಯಾಗಿ ಪ್ರಯಾಣಿಕರು ಟಿಕೆಟ್ ಪಡೆಕೊಂಡ ಬಳಿಕ ನೇರವಾಗಿ ಒಂದು ಸಾಮಾಜಿಕ ಅಂತರವನ್ನು ಪಾಲನೆ ಮಾಡ್ಕೊಂಡು ನಂತರ ಅದನ್ನ ಬಸ್ ತನಕ ಹೋಗೋ ತನಕ ಮಾರ್ಕ್ ಅನ್ನು ಮಾಡಿರುವಂತದ್ದು ಪ್ರತಿಯೊಬ್ಬರು ಆ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡಲೇಬೇಕು ಅಂತ ಹೇಳಿ ಕಡ್ಡಾಯವಾಗಿ ಈ ಒಂದು ಮಾರ್ಕಿಂಗ್ ಮಾಡಿರುವಂತದ್ದು ಸುಮಾರು 5 ಅಡಿ ಅಂತರವನ್ನು ಪಾಲನೆ ಮಾಡೋದಕ್ಕೆ ಈ ಒಂದು ಮಾರ್ಕಿಂಗ್ ಸಿಸ್ಟಮ್ ಅನ್ನು ಮಾಡಿದರೆ ಮತ್ತೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಅನ್ನು ಕಡ್ಡಾಯವಾಗಿ ಪ್ರಯಾಣಿಕರು ಹೊಂದಿರಲೇಬೇಕಾಗುತ್ತೆ ಯಾಕಂದ್ರೆ ಮಾಸ್ಕ್ ಇಲ್ಲದ ಪ್ರಯಾಣಿಕರಾಗಬಹುದು ಅಥವಾ ಸ್ಯಾನಿಟೈಸರ್ ಅನ್ನು ಬಳಕೆ ಮಾಡದಂತವರನ್ನ ಅಲೋ ಮಾಡೋದು ಸಹ ಕೆಎಸ್ಆರ್ಟಿಸಿ ಹಿಂದೆ ಮುಂದೆ ನೋಡುತ್ತಿರುವಂತದ್ದು ಪ್ರಯಾಣಿಕರ ಸುರಕ್ಷತೆ ಮತ್ತೆ ಕೊರೋನಾವನ್ನ ಹರಡೋದಕ್ಕೆ ಎಷ್ಟು ಬೆಸ್ಟರ್ ಮಟ್ಟಿಗೆ ಇಲಾಖೆ ಪ್ರಯತ್ನ ಪಡಬೇಕು ಅಷ್ಟ ಒಂದು ಎಫರ್ಟ್ ಅನ್ನು ಈಗ ಆಗ್ತಿರುತ್ತದ್ದು ಸಹ ನೋಡಬಹುದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಮುನಿರಾಜ್ ತಮ್ಮಲ್ಲ ಇನ್ಫರ್ಮೇಷನ್ ಗೆ ಸರ್ಕಾರಿ ಬಸ್ ರೋಡಿಗೆ ಇಳಿದ್ರು ಕೂಡ ಖಾಸಗಿ ಬಸ್ ಇಳಿಯಲ್ಲ ಯಾಕಂದ್ರೆ ಖಾಸಗಿ ಬಸ್ ಓಡಿಸೋದು ಬೇಡ ಅಂತ ಬಸ್ ಮಾಲೀಕರು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸೆಪ್ಟೆಂಬರ್ ವರೆಗೂ ಖಾಸಗಿ ಬಸ್ಗಳು ರೋಡಿಗೆ ಇಳಿಯೋದಿಲ್ಲ ಖಾಸಗಿ ಬಸ್ ಮಾಲೀಕರ ಒಕ್ಕೂಟದಿಂದ ಈ ಒಂದು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಶರ್ಮಾ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ 6 ತಿಂಗಳ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಬೇಕು ಅನ್ನೋ ಆಗ್ರಹವನ್ನ ಅವರು ಮಾಡಿದ್ದಾರೆ सरकारी बस के नाले अनुमति बहुत कन्फर्म आगता है तैयारी बस निल्दाणदल्ली आगता है बट प्राइवेट बस कते सेप्टेंबर वरेगू रोड इळिसल्ल नावु नम्म बस नमगे 6 तिंगळ संपूर्ण तेरिगे विनायिति बेकु आग्रहवन्न संघटनेयवरु
ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಸರ್ಕಾರಿ ಬಸ್ ರೋಡಿಗೆ ಇಳಿದ್ರು ಕೂಡ ಖಾಸಗಿ ಬಸ್ ಸೆಪ್ಟೆಂಬರ್ ತನಕ ಏನು ರೋಡಿಗೆ ಇಳಿಯಲ್ಲ ಅಂತ ಹೇಳ್ತಿದ್ದಾರೆ. ಚೇಂಜಸ್ ಆದ್ರೂ ಆಗಬಹುದು, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಡ್ ಸಫಾ ಯಾವ ರೋಗನೂ ಇಲ್ಲಪ್ಪ.